ವೀಕ್ಷಕರೇ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ಟ್ಯಾಂಡರ್ಡ್ ಡಿಸ್ಕ್ಲೇಮರ್ ಬಂದ್ಬಿಟ್ಟು ಇಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥ ಎಲ್ಲ ಸ್ಟಾಕ್ಸ್ ಗಳು ಬಂದ್ಬಿಟ್ಟು ಎಜುಕೇಶನ್ ಪರ್ಪಸ್ ಆಗಿರುತ್ತೆ ನಿಮ್ಮದೇ ಆಗಿರ್ತಕ್ಕಂಥ ಓನ್ ಸ್ಟಡಿ ಮಾಡಿಕೊಂಡು ನೀವು ಈ ಒಂದು ಸ್ಟಾಕ್ಸ್ ಗಳಲ್ಲಿ ಅಬ್ಸರ್ವ್ ಮಾಡಬಹುದು ಅಥವಾ ಸ್ಟಾಕ್ ಪೊಸಿಷನ್ ತಗೊಳ್ಬಹುದು ಎಲ್ಲ ಸ್ಟಾಕ್ಸ್ ಕೂಡ ಸ್ಟಾಪ್ ಲಾಸ್ ಗಳನ್ನು ನಾವು ಮೆನ್ಷನ್ ಮಾಡಿರ್ತೀವಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತದೆ ನಮಸ್ಕಾರ ವೀಕ್ಷಕರೇ ವೆಲ್ತಿಂಗ್ ಫೋರ್ ಚಾನಲ್ಗೆ ಗೆ ಸ್ವಾಗತ ನಾನು ನಿಮ್ಮ ಸುಮಂತ್ ವೀಕ್ಷಕರೇ ನೀವು ನಮ್ಮ ಒಂದು ವೆಲ್ತ್ ಇಂಫರ್ ಚಾನಲ್ ರೆಗ್ಯುಲರ್ ಆಗಿ ನೀವು ವಾಚ್ ಮಾಡ್ತಾ ಇದ್ರೆ ನಾವು ಪ್ರತಿ ವಾರೂ ಕೂಡ ಮುಂದಿನ ವಾರಕ್ಕೆ ಯಾವೆಲ್ಲ ಸ್ಟಾಕ್ಸ್ಗಳು ಬ್ರೇಕೌಟ್ ಹತ್ತಿರ ಇದ್ದಾವೆ ಅಂತೇಳಿ ನಾವು ರೆಗ್ಯುಲರ್ ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀವಿ ನೀವು ಇಲ್ಲಿ ನೋಡ್ಬೋದು ಅದರ ಒಂದು ಮುಂದುವರೆದ ಭಾಗ ಕೂಡ ಈ ಒಂದು ವಿಡಿಯೋ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ನಾವು ಮುಂದಿನ ವಾರಕ್ಕೆ ಯಾವೆಲ್ಲ ಸ್ಟಾಕ್ಸ್ಗಳು ಬ್ರೇಕೌಟ್ ಹತ್ತಿರ ಇದ್ದಾವೆ ಬ್ರೇಕೌಟ್ ಆಗಿದ್ದಾವೆ ಹಾಗೆ ಕೆಲವೊಂದು ಸ್ಟಾಕ್ಸ್ಗಳು ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾವು ಮಲ್ಟಿ ಏರ್ ಬ್ರೇಕೌಟ್ಗಳನ್ನು ಕೂಡ ನಾವು ನೋಡ್ಬೋದು ಮಲ್ಟಿ ಇಯರ್ ಬ್ರೇಕೌಟ್ ಅಂದರೆ ಏನು ಅದು ಯಾವ ಥರ ವರ್ಕ್ ಆಗುತ್ತೆ ಹಿಂದೆ ನಾನು ಒಂದು ಸ್ಟಾಕ್ನು ಕೂಡ ನಾನು ರೆಕಮೆಂಡ್ ಮಾಡಿದ್ದೆ ಫಸ್ಟ್ ಒಂದು ವೀಡಿಯೋದಲ್ಲಿ ಸೊ ಅದು ಯಾವ ಥರ ಒಂದು ರಿಸಲ್ಟ್ನ ಕೊಟ್ಟಿದೆ ಅನ್ನೋದು ಕೂಡ ನಾವು ನೋಡ್ತಾ ಹೋಗೋಣ ಮತ್ತು ಇವತ್ತಿನ ದಿನ ನಮ್ಮ ಹತ್ರ ಮಲ್ಟಿ ಇಯರ್ ಬ್ರೇಕೌಟ್ ಸ್ಟಾಕ್ಸ್ಗಳನ್ನು ಕೂಡ ನಾವು ಈ ಒಂದು ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ವೀಕ್ಷಕರೇ ನೀವೇನಾದರೂ ನಮ್ಮ ಚಾನಲ್ಗೆ ನೀವೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಮ್ಮ ಚಾನಲಿಂದ ಬರ್ತಕ್ಕಂಥ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಿಮಗೆ ನಮ್ಮಿಂದ ಸ್ಟಾಕ್ ರೆಕಮೆಂಡೇಶನ್ನ ಪಡೆಯೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣತಕ್ಕಂಥ ಲಿಂಕನ್ನು ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು ನಮ್ಮ ಹತ್ರ ಯಾರೆಲ್ಲ ಅಕೌಂಟ್ ಓಪನ್ ಮಾಡ್ತಾರೆ ಅವರಿಗೆ ನಾವು ಮೀಡಿಯಮ್ ಟು ಲಾಂಗ್ ಟರ್ಮ್ ಸ್ಟಾಕ್ನ ನಾವು ರೆಕಮೆಂಡ್ ಮಾಡ್ತೀವಿ ಯಾವಾಗ ಬೈ ಮಾಡಬೇಕು ಮತ್ತು ಯಾವಾಗ ಸೆಲ್ ಮಾಡ್ಬೇಕು ಅಂತೇಳಿ ನಾವೇ ಹೇಳ್ತಾ ಬಂದಿದ್ದೀವಿ ಕಳೆದ ನಾಲ್ಕು ವರ್ಷದಿಂದ ಹಾಗೆ ನೀವೇನಾದರೂ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿ ಇಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಕನ್ನಡದಲ್ಲಿ ತಿಳಿಸಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ವೀಕ್ಷಕರೇ ಇವತ್ತಿನ ಸ್ಟಾಕ್ಸ್ಗಳನ್ನು ನಾವು ನೋಡೋಕ್ಕಿಂತ ಮುಂಚೆ ಫಸ್ಟ್ ನಾವು ಈ ಒಂದು ಮಲ್ಟಿ ಇಯರ್ ಬ್ರೇಕಔಟ್ ಅಂದರೆ ಏನಂತೇಳಿ ನಾವು ಅರ್ಥ ಮಾಡ್ಕೋಣ ಈ ಒಂದು ಮಲ್ಟಿ ಇಯರ್ ಬ್ರೇಕೌಟಲ್ಲಿ ನಾವು ನಾರ್ಮಲಿ ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್ ನಾವು ನೋಡ್ತಾ ಬಂದಾಗ ರೆಸಿಸ್ಟೆನ್ಸ್ ಲೈನ್ ಏನೇ ಇದೆ ಅಲ್ಲ ಅದು ಒಂದು ಬ್ರೇಕೌಟ್ ಥರ ಅದು ವರ್ಕ್ ಆಗುತ್ತೆ ಯಾವಾಗ ಸ್ಟಾಕ್ ಈ ಒಂದು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡುತ್ತೆ ಕಂಪ್ಲೀಟಾಗಿ ಆವಾಗ ನಾವು ಆ ಒಂದು ಸ್ಟಾಕಲ್ಲಿ ಎಂಟ್ರ್ ಆಗ್ತೀವಿ ಕೆಲವೊಂದು ಟೈಮು ಹತ್ತಿರ ಇದ್ದಾಗ ಕೂಡ ನಾವು ಎಂಟ್ರ್ ಆಗ್ತೀವಿ ಕೆಲವೊಂದು ಟೈಮು ಬ್ರೇಕೌಟ್ ಆಗಿರುತ್ತೆ ಮೇಲೋಗಿರುತ್ತೆ ಭಾಳ ಆಮೇಲೆ ಮತ್ತು ಕೆಳಗಡೆ ಬಂದು ಇದೇ ಒಂದು ಏನಿದೆ ಅದು ಮತ್ತು ಅದು ಸಪೋರ್ಟ್ ಥರ ಆ್ಯಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆಮೇಲೆ ಕೂಡ ನಾವು ಈ ಒಂದು ಸ್ಟಾಕ್ಸ್ಗಳಲ್ಲಿ ನಾವು ಬೈ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಈ ಒಂದು ರೆಸಿಸ್ಟೆನ್ಸ್ ಲೈನ್ ಏನಿದೆ ಅಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೆಕ್ಸ್ಟು ಇವಾಗ ನಾವು ಮಲ್ಟಿ ಇಯರ್ ಬ್ರೇಕೌಟ್ ಅಂತ ಬಂದಾಗ ಮಲ್ಟಿ ಇಯರಲ್ಲಿ ಏನಾಗುತ್ತೆ ಅಂತಂದರೆ ಸ್ಟಾಕು ಈ ಒಂದು ಯಾವಾಗೋ ಒಂದು ಸಾರಿ ಅದು ಯಾವ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದು ಎಷ್ಟು ವರ್ಷದ ಹಿಂದೆ ಅದು ಆ ಒಂದು ಪ್ರೈಸ್ ಹತ್ರ ಬಂದಿರುತ್ತೆ ಅಷ್ಟು ಒಳ್ಳೇದಂತಲೇ ಹೇಳ್ತೀನಿ ಇವಾಗ ಎರಡು ಸಾವಿರದ ಹದಿನಾಲ್ಕು ಅಥವಾ ಎರಡು ಸಾವಿರದ ಹದಿನೈದರಲ್ಲೆಲ್ಲೋ ಆ ಒಂದು ಸ್ಟಾಕು ಈ ಒಂದು ಹೈನ ಮಾಡಿ ಮತ್ತೆ ಅದು ಕೆಳಗಡೆ ಬಿದ್ದಿರುತ್ತೆ ಆಮೇಲೆ ಮತ್ತೆ ಯಾವಾಗೋ ಎಷ್ಟೋ ವರ್ಷಗಳಾದಮೇಲೆ ಮತ್ತೆ ಈ ಒಂದು ಸ್ಟಾಕ್ ಮತ್ತೆ ಈ ಒಂದು ಪ್ರೈಸ್ ಹತ್ರ ಬರ್ತಾ ಇರುತ್ತೆ ಅಂತಂದರೆ ಇಲ್ಲಿ ಈ ಒಂದು ಯಾವಾಗಿದು ಎರಡು ಸಾವಿರದ ಹದಿನೈದರಲ್ಲಿ ಹದಿನಾಲ್ಕು ಹದಿನೈದರಲ್ಲಿ ಸ್ಟಾಕ್ ಈ ಒಂದು ಪ್ರೈಸ್ ಹತ್ರ ಬಂದಿತ್ತು ಆಮೇಲೆ ಮತ್ತೆ ಸ್ಟಾಕ್ ಈ ಒಂದು ಪ್ರೈಸ್ ಹತ್ರ ಇವಾಗ ಅದೇನು ಬರ್ತಾ ಇದೆಯಲ್ಲ ಇದನ್ನೇ ನಾವು ಮಲ್ಟಿ ಇಯರ್ ಬ್ರೇಕೌಟ್ ಅಂತ ಕರಿತೀವಿ ಮಲ್ಟಿ ಇಯರ್ ಬ್ರೇಕೌಟ್ ಹತ್ರ ಇರ್ತಕ್ಕಂಥ ಸ್ಟಾಕು ಯಾವಾಗ ಈ ಒಂದು ಸ್ಟಾಕು ಈ ಒಂದು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡುತ್ತೋ ಕಂಪ್ಲೀಟಾಗಿ ಆವಾಗ ನಾವು ಈ ಒಂದು ಸ್ಟಾಕ್ನ ಮಲ್ಟಿ ಇಯರ್ ಬೇಕೌಟ್ ಅಂತ ಕರಿತೀವಿ ಮತ್ತು ವರ್ಷ ಬಿಟ್ಟು ವರ್ಷ ತೊಗೊಳೋದನ್ನ ನಾವು ಮಲ್ಟಿ ಇಯರ್ ಅಂತಂತೀವಿ ಅದು ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಇರುತ್ತೆ ಅಂತೇಳಿ ನಾವು ನಾರ್ಮಲಿ ಕನ್ಸಿಡರ್ ಮಾಡ್ತೀವಿ ಸೊ ನಾವು ಈ ಒಂದು ಮಲ್ಟಿ ಇಯರ್ ಬ್ರೇಕೌಟ್ ಸ್ಟಾಕ್ಸ್ಗಳಲ್ಲಿ ನೀವು ಯಾವಾಗ ಈ ಒಂದು ಸ್ಟಾಕು ಈ ಒಂದು ರೆಸಿಸ್ಟೆನ್ಸ್ನ ಕಂಪ್ಲೀಟಾಗಿ ಬ್ರೇಕ್ ಮಾಡುತ್ತೋ ಆವಾಗ ನೀವು ಈ ಒಂದು ಸ್ಟಾಕಲ್ಲಿ ನೀವು ಒಂದು ಬೈಯಿಂಗ್ ಪೊಸಿಷನ್ನ ತೊಗೊಂಡು ವಿತ್ ಒಂದು ಪ್ರಾಪರ್ ಸ್ಟಾಪ್ ಲಾಸ್ನ ನೀವು ಮೇಂಟೈನ್ ಮಾಡಿಕೊಂಡ್ರೆ ಇವು ನಿಮಗೆ ಒಂದು ಒಳ್ಳೆಯ ರಿಸ್ಕ್ ಮತ್ತು ರಿವಾರ್ಡ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ಲಾಸ್ ಕಡಿಮೆ ಇರುತ್ತೆ ಪ್ರಾಫಿಟ್ ಅನ್ನೋದು ಇನ್ನೂ ಕೂಡ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದರಲ್ಲಿ ಹೆಚ್ಚಿರುತ್ತೆ ಮಲ್ಟಿ ಇಯರ್ ಬ್ರೇಕೌಟ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗ್ತವೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಕೂಡ ನಾವು ಮಲ್ಟಿ ಇಯರ್ ಬ್ರೇಕೌಟ್ ಸ್ಟಾಕ್ಸ್ಗಳು ಕೂಡ ನಾವು ನೋಡ್ತಾ ಹೋಗೋಣ ಸೊ ಇದು ನಿಮ್ಮ ಒಂದು ಇನ್ಫಾರ್ಮೇಷನ್ಗೆ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ನಿಮಗೆ ಮುಂಬರುವ ದಿನಗಳಲ್ಲಿ ಯಾವುದಾದ್ರೂ ಮಲ್ಟಿ ಇಯರ್ ಬ್ರೇಕ್ಔಟ್ ಸ್ಟಾಕ್ಸ್ಗಳು ಬಂದರೆ ನೀವು ಬೇಕಿದ್ದರೆ ಅಬ್ಸರ್ವ್ ಮಾಡ್ಬೋದು ಮತ್ತೆ ಇಲ್ಲಾಂತಂದರೆ ಆ ಒಂದು ಸ್ಟಾಕ್ಸ್ಗಳಲ್ಲಿ ನೀವು ಪೊಸಿಷನ್ನು ಕೂಡ ನೀವು ತೊಗೊಳ್ಬೋದು ಸೊ ಫಸ್ಟ್ ವೀಕ್ಷಕರೇ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಚಾರ್ಟ್ಗಳನ್ನು ನಾವು ನೋಡ್ತಾ ಹೋಗೋಣ ನಾವು ಪ್ರಿವಿಯಸ್ ವೀಡಿಯೋದಲ್ಲಿ ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನು ಕೂಡ ನಾವು ಡ್ರಾ ಮಾಡಿದ್ವಿ ಮತ್ತು ಅದ್ರ ಹಿಂದೆ ಡ್ರಾ ಮಾಡಿರ್ತಕ್ಕಂಥ ಎಲ್ಲ ರೆಸಿಸ್ಟೆನ್ಸ್ಗಳನ್ನು ಕೂಡ ನಾನು ಲೆವೆಲ್ ಕೂಡ ನಾನು ಡ್ರಾ ಮಾಡಿದೆ ಯಾವಾಗ ಆ ಒಂದು ಲೆವೆಲ್ನ ಬ್ರೇಕ್ ಮಾಡುತ್ತೆ ಆವಾಗ ನಾವು ಒಂದು ಸ್ವಲ್ಪ ಮೂಮೆಂಟ್ನ ನಾವು ನೋಡ್ಬೋದು ಅನ್ನೋದು ಕೂಡ ನಾನು ಹೇಳಿದ್ದೆ ಪ್ರೀವಿಯಸ್ ವೀಡಿಯೋಗಳಲ್ಲಿ ಅದೇ ಥರ ನಾನು ಈ ಒಂದು ಟ್ರೆಂಡ್ ಲೈನ್ನ ಡ್ರಾ ಮಾಡಿದಾಗೂ ಕೂಡ ನಿಫ್ಟಿ ಈ ಒಂದು ಟ್ರೆಂಡ್ ಲೈನ್ನ ಇದು ಟಚ್ ಮಾಡುತ್ತೆ ಅದಾದಮೇಲೆ ನಾವು ಒಂದು ಸ್ವಲ್ಪ ಪುಲ್ ಬ್ಯಾಕ್ ನೋಡ್ತಕ್ಕಂಥ ಚಾನ್ಸಸ್ ಇದೆ ಅನ್ನೋದು ಕೂಡ ನಾನು ನಿಮಗೆ ಹೇಳಿದೆ ಇವತ್ತಿನ ದಿನ ನಿಫ್ಟಿ ಬಂದುಬಿಟ್ಟು ಈ ಒಂದು ಟ್ರೆಂಡ್ ಲೈನ್ ಹತ್ತಿರ ಬಂದು ಇಲ್ಲಿ ಒಂದು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದಾಗಿದೆ ಸೊ ನೆಕ್ಸ್ಟ್ ಡೇ ಇದರಲ್ಲಿ ಒಂದು ಮತ್ತೆ ಗ್ರೀನ್ ಕ್ಯಾಂಡ್ಲ್ ಕೂಡ ಫಾರ್ಮ್ ಆಗಿದೆ ಇಲ್ಲಿ ಸೊ ಆಲ್ಮೋಸ್ಟ್ ಇದು ಟ್ರೆಂಡ್ ಲೈನ್ ಹತ್ತಿರನೇ ಇವಾಗ ಇದು ಟ್ರೇಡ್ ಆಗ್ತಾ ಇದೆ ನೆಕ್ಸ್ಟು ನಾಳೆ ದಿನ ನಿಫ್ಟಿ ಏನಾದರೂ ಈ ಒಂದು ಟ್ರೆಂಡ್ ಲೈನ್ನ ಬ್ರೇಕ್ ಮಾಡಿ ಅಂತಂದರೆ ಹದಿನೆಂಟು ಸಾವಿರದ ಮುನ್ನೂರ ಮೂವತ್ತೈದರಲ್ಲೂ ಕೂಡ ನಮಗೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಅನ್ನೋದಿದೆ ಸೊ ಅದಾದಮೇಲೆ ನಿಫ್ಟಿ ಬಂದುಬಿಟ್ಟು ತನ್ನ ಒಂದು ಆಲ್ ಟೈಮ್ ಹೈ ಏನಿದೆ ಅದು ಟಚ್ ಮಾಡೋದಕ್ಕೆ ಅದು ಟ್ರೈ ಮಾಡುತ್ತೆ ಸೊ ಈ ಒಂದು ಲೆವೆಲ್ನ ಇದೇನಾದರೂ ನಾಳೆ ಬ್ರೇಕ್ ಮಾಡಿಲ್ಲ ಅಂತಂದರೆ ನಮಗೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಬಂದುಬಿಟ್ಟು ಹದಿನೇಳು ಸಾವಿರದ ಮುನ್ನೂರ ಎಪ್ಪತ್ತೈದು ಏನಿದೆ ಅಲ್ಲ ನಮಗೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಥರ ಇದಕ್ಕೆ ಆ್ಯಕ್ಟ್ ಆಗ್ತಾಯಿದೆ ಈ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ನೆಕ್ಸ್ಟು ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ನಮಗೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಥರ ಇದರಲ್ಲೇ ಬ್ಯಾಂಕ್ ನಿಫ್ಟಿಯಲ್ಲಿ ಆ್ಯಕ್ಟ್ ಇದೆ ಈ ಒಂದು ಲೆವೆಲ್ ನಮಗೆ ಇವಾಗ ನೆಕ್ಸ್ಟ್ ಸಪೋರ್ಟ್ ಥರ ಆ್ಯಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮೂವತ್ತೆಂಟು ಸಾವಿರದ ಏಳ್ನೂರು ಲೆವೆಲ್ ಏನಿದೆಯಲ್ಲ ಇವಾಗ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಇದು ಸಪೋರ್ಟ್ ಥರ ಆ್ಯಕ್ಟ್ ಆಗುತ್ತೆ ಸೊ ಯಾವಾಗ ಈ ಒಂದು ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೈದನ್ನ ಬ್ರೇಕ್ ಮಾಡಿ ಅದನ್ನು ಹೋಲ್ಡ್ ಮಾಡುತ್ತೋ ಆವಾಗ ನಾವು ನೆಕ್ಸ್ಟ್ ಲೆವೆಲ್ ಟಾರ್ಗೆಟಾಗಿ ನಲ್ವತ್ತು ಸಾವಿರದ ಒಂದೂರ ಐವತ್ತು ಒಂದೂರ ಅರವತ್ತು ಲೆವೆಲ್ ನಮಗೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ತರ ಬ್ಯಾಂಕ್ ನಿಫ್ಟಿಯಲ್ಲಿ ಆಕ್ಟ್ ಆಗ್ತಾ ಇದೆ ಸೊ ಇದು ನಾನು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಲೆವೆಲ್ಗಳನ್ನು ಕೂಡ ನಾನು ಡ್ರಾ ಮಾಡಿದ್ದೀನಿ ನೀವು ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಸಪೋರ್ಟ್ ಗಳನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು ವೀಕ್ಷಕರೇ ಕುಕ್ಕು ಎಫ್ ಎಂ ಆ್ಯಪ್ ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಇದರಲ್ಲಿ ಇವಾಗ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಆಫರ್ ನಡೀತಾ ಇದೆ ಇದು ಆಗಸ್ಟ್ ಹದಿನಾರು ವರೆಗೆ ಮಾತ್ರ ಇರುತ್ತೆ ಈ ಒಂದು ಟೈಮಲ್ಲಿ ಇವರೊಂದು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಒಂದು ವರ್ಷ ಜೊತೆ ನಿಮಗೆ ಮೂರು ತಿಂಗಳ ಎಕ್ಸ್ಟ್ರಾ ಸಬ್ಸ್ಕ್ರಿಪ್ಷನ್ ಕೂಡ ಸಿಗುತ್ತೆ ಅದು ಒಂದೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾತ್ರ ಈ ಒಂದು ಆಪ್ ಮೂಲಕ ನೀವು ಸ್ಟಾಕ್ ಮಾರ್ಕೆಟ್ನ ಪ್ರಮುಖ ಬುಕ್ಗಳ ಒಂದು ದೊಡ್ಡ ಆಡಿಯೋ ಲೈಬ್ರರಿ ನೀವು ಕೇಳಬಹುದಾಗಿದೆ ಅದೇ ತರ ಅವರು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ದೇಶಭಕ್ತರ ಜೀವನ ಚರಿತ್ರೆಯನ್ನು ಕೂಡ ನೀವು ಈ ಒಂದು ಆ್ಯಪ್ ಮೂಲಕ ಕೇಳಬಹುದಾಗಿದೆ ಎಲ್ಲಾ ಬುಕ್ಗಳ ಸಾರಾಂಶವನ್ನು ನೀವು ಕನ್ನಡದಲ್ಲಿ ಕೇಳಿ ಎಷ್ಟೋ ಜನರಿಗೆ ಇಂಗ್ಲಿಷ್ ಅಲ್ಲಿ ಓದೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆ ಮೂಲಕ ನಿಮ್ಮ ಒಂದು ಜೀವನದಲ್ಲಿ ಒಂದು ಬದಲಾವಣೆಯನ್ನು ನೀವು ಕಂಡುಕೊಳ್ಬೋದು ಈಗ ಈ ಒಂದು ಆಪ್ ಅಲ್ಲಿ ಫೋರ್ ಪ್ಲಸ್ ಅವರ್ಸ್ ಗಳ ಒಂದು ದೊಡ್ಡ ಆಡಿಯೋ ಕಂಟೆಂಟ್ ಇದೆ ನಿಮಗೆ ಬೇಕಾಗಿರ್ತಕ್ಕಂತಹ ಬುಕ್ಗಳ ಗಳ ಒಂದು ಆಡಿಯೋವನ್ನು ನೀವು ಕೇಳಬಹುದಾಗಿದೆ ನೀವು ಯಾವಾಗ ಫ್ರೀ ಇರ್ತೀರ ಟ್ರಾವೆಲ್ ಮಾಡೋ ಟೈಮಲ್ಲೂ ಕೂಡ ನೀವು ಈ ಒಂದು ಆಪ್ ಇಂದ ಆಡಿಯೋಗಳನ್ನು ನೀವು ಕೇಳಬಹುದು ಕುಕ್ಕು ಎಫ್ ಎಂ ಮೊಬೈಲ್ ಆ್ಯಪ್ನ ನೀವು ಆಂಡ್ರಾಯ್ಡ್ ಮತ್ತೆ ಆಪಲ್ ಸ್ಟೋರ್ ಇಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು ಪ್ಲೇ ಅಲ್ಲಿ ಇವರ ಒಂದು ಆಪ್ ಗೆ ಫೋರ್ ಪಾಯಿಂಟ್ ಫೈವ್ ಸ್ಟಾರ್ ರೇಟಿಂಗ್ ಇದೆ ಈ ಒಂದು ಲಿಂಕ್ ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಹಾಕಿದೀನಿ ಆ ಒಂದು ಲಿಂಕ್ ಮೂಲಕ ನೀವು ಈ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನೇಕೆ ತಡ ಈ ಒಂದು ಆ್ಯಪ್ನ ನ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಒಂದು ಆಫರ್ ನ ಸದುಪಯೋಗ ಪಡಿಸಿಕೊಳ್ಳಿ ಯಾಕಂದರೆ ನಮ್ಮ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಗ್ರೇಟ್ ಈಸ್ಟರ್ನ್ ಶಿಪ್ ಲಿಮಿಟೆಡ್ ಈ ಒಂದು ಸ್ಟಾಕ್ನು ಕೂಡ ನಾವು ಮಲ್ಟಿ ಇಯರ್ ಬ್ರೇಕೌಟಲ್ಲಿ ನಾವು ರೆಕಮೆಂಡ್ ಮಾಡಿದ್ದು ನಾವು ನೋಡಿದ್ದೀವಿ ಈ ಒಂದು ಸ್ಟಾಕ್ನ ನಾನು ನಾಲ್ಕುನೂರ ನಲ್ವತ್ನಾಲ್ಕು ಲೆವೆಲಲ್ಲಿ ಬೈ ಮಾಡೋ ಕೇಳಿದ್ದೆ ಸೊ ನಾಲ್ಕುನೂರ ನಲ್ವತ್ನಾಲ್ಕರಿಂದ ಈ ಒಂದು ಸ್ಟಾಕು ಅಪ್ ಟು ಐದುನೂರ ಇಪ್ಪತ್ತ್ಮೂರವರೆಗೂ ಕೂಡ ಈ ಒಂದು ಸ್ಟಾಕ್ ರೀಚ್ ಆಗಿದೆ ನಾನು ಈ ಒಂದು ಸ್ಟಾಕಲ್ಲಿ ಟಾರ್ಗೆಟ್ ಬಂದುಬಿಟ್ಟು ಐದುನೂರ ನಲ್ವತ್ತುವರೆಗೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ದೀನಿ ಆಲ್ಮೋಸ್ಟ್ ನಮ್ಮ ಒಂದು ಟಾರ್ಗೆಟ್ ಹತ್ರ ಈ ಒಂದು ಸ್ಟಾಕ್ ಇದೆ ನಾನು ಈ ಒಂದು ಸ್ಟಾಕ್ನ ಬೈ ಮಾಡಕ್ಕೆ ಹೇಳಿದಾಗ ಇದು ಎರಡು ಸಾವಿರದ ಇಪ್ಪತ್ತೊಂದು ಮೇಯಲ್ಲಿ ಈ ಒಂದು ಸ್ಟಾಕ್ ಈ ಒಂದು ಹೈನ ಕ್ರಿಯೇಟ್ ಮಾಡಿತ್ತು ಅದಾದಮೇಲೆ ಮತ್ತೆ ಈ ಒಂದು ಸ್ಟಾಕು ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಲೆವೆಲ್ನ ಇದು ಬ್ರೇಕ್ ಮಾಡಿತ್ತು ಮುಂಚೆ ಇದು ಟ್ರೈ ಮಾಡಿತ್ತು ಈ ಒಂದು ಲೆವೆಲ್ನ ಬ್ರೇಕ್ ಮಾಡೋಕ್ಕೆ ಆಗಿರಲಿಲ್ಲ ಈ ಒಂದು ಲೆವೆಲ್ನ ಕಂಪ್ಲೀಟಾಗಿ ಬ್ರೇಕ್ ಮಾಡಿದೆ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೊ ಯಾವಾಗ ಈ ಒಂದು ಲೆವೆಲ್ನ ಬ್ರೇಕ್ ಮಾಡಿತ್ತು ಆವಾಗ ನಾನು ಬೈ ಮಾಡೋಕೇಳಿದ್ದೆ ಈ ಒಂದು ಸ್ಟಾಕು ನಾಲ್ಕುನೂರ ಐವತ್ತು ಅರವತ್ತು ಇಂಚಿಂದ ಇವತ್ತಿನ ದಿನ ಐದುನೂರ ಇಪ್ಪತ್ತ್ಮೂರಲ್ಲಿ ಈ ಒಂದು ಸ್ಟಾಕು ಟ್ರೇಡ್ ಆಗ್ತಾಯಿದೆ ಇದರಲ್ಲಿ ನಾವು ಫಸ್ಟ್ ಟಾರ್ಗೆಟಾಗಿ ನಾಲ್ಕುನೂರ ಎಂಬತ್ನಾಲ್ಕು ಲೆವೆಲ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದೆ ಏನಕ್ಕೆ ಇದು ಈ ಒಂದು ಟಾರ್ಗೆಟ್ ಈ ಒಂದು ಸ್ಟಾಕ್ದು ಆಲ್ ಟೈಮ್ ಹೈ ಆಗಿತ್ತು ಯಾವಾಗ ಈ ಒಂದು ಲೆವೆಲ್ ಬಂದುಬಿಟ್ಟು ಆಗುತ್ತೆ ಆವಾಗ ನಾವು ಒಂದು ಒಳ್ಳೆ ಮೂಮೆಂಟ್ನು ಕೂಡ ನಾವು ಈ ಒಂದು ಸ್ಟಾಕಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಕೂಡ ಹೇಳಿದೆ ಅದೇ ಥರನೇ ಈ ಒಂದು ಸ್ಟಾಕಲ್ಲೂ ಕೂಡ ಈ ಒಂದು ಲೆವೆಲ್ನ ಬ್ರೇಕ್ ಮಾಡಿ ಮತ್ತೆ ನಾವೊಂದು ಒಳ್ಳೆ ಮೂಮೆಂಟ್ನ ನಾವು ನೋಡ್ತಾ ಇದ್ದೀವಿ ಸೊ ಇಯರ್ ಬ್ರೇಕೌಟ್ ಸ್ಟಾಕ್ಸ್ಗಳಲ್ಲಿ ನಾವೊಂದು ಒಳ್ಳೆಯ ಮೂಮೆಂಟ್ನ ನಾವು ನೋಡ್ಬೋದು ಒಂದು ಸ್ಟಾಪ್ ಲಾಸ್ ಜೊತೆ ನೀವು ಆ ಒಂದು ಸ್ಟಾಕಲ್ಲಿ ಕಂಟಿನ್ಯೂ ಮಾಡ್ತಾ ಹೋದರೆ ಸೊ ನೆಕ್ಸ್ಟ್ ವೀಕ್ಷಕರೇ ನಮ್ಮ ಒಂದು ವಾಚ್ ಲಿಸ್ಟಲ್ಲಿ ಇರ್ತಕ್ಕಂತಹ ಮುಂದಿನ ವಾರಕ್ಕೆ ಬ್ರೇಕೌಟ್ ಹತ್ತಿರ ಇರ್ತಕ್ಕಂತಹ ಮಲ್ಟಿ ಇಯರ್ ಬ್ರೇಕೌಟ್ ಹತ್ರ ಇರ್ತಕ್ಕಂಥ ಸ್ಟಾಕನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅದು ಬಂದ್ಬಿಟ್ಟು ಶಾಪರ್ ಸ್ಟಾಪು ಇದು ವೀಕ್ಲಿ ಚಾರ್ಟ್ ನೀವೇನು ನೋಡ್ತಾ ಇದ್ದೀರಾ ಈ ಒಂದು ಸ್ಟಾಕ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನೆಂಟು ಸೆಪ್ಟೆಂಬರಲ್ಲಿ ಈ ಒಂದು ಸ್ಟಾಕು ಹೈ ಬಂದ್ಬಿಟ್ಟು ಆರುನೂರ ಐವತ್ತೆರಡು ರೂಪಾಯಿ ಹೈ ಮಾಡಿತ್ತು ಅದಾದಮೇಲೆ ನಾವು ಈ ಒಂದು ಸ್ಟಾಕಲ್ಲಿ ಒಂದು ಫಾಲನ್ನು ನಾವು ನೋಡಿದ್ವಿ ಒಂದು ದೊಡ್ಡ ಫಾಲನ್ನ ಸೊ ಮತ್ತೆ ಈ ಒಂದು ಸ್ಟಾಕು ಈ ಒಂದು ಲೆವೆಲ್ನ ಬ್ರೇಕ್ ಮಾಡೋದಕ್ಕೆ ಇದು ಬರ್ತಾ ಇದೆ ಆಲ್ಮೋಸ್ಟ್ ಈ ಒಂದು ಲೆವೆಲ್ ಹತ್ತಿರ ಔಟ್ ಹತ್ತಿರ ಈ ಒಂದು ಸ್ಟಾಕು ಇದೆ ಅನ್ನೋದು ಕೂಡ ನೀವು ಇಲ್ಲಿ ಗಮನಿಸ್ಬೋದು ನೆಕ್ಸ್ಟ್ ವೀಕು ಯಾರೆಲ್ಲ ರಿಸ್ಕ್ ಟೇಕರ್ಸ್ ಇದ್ದೀರ ಅಂಥವ್ರು ನೀವು ಬೇಕಿದ್ದರೆ ಔಟ್ ಮುಂಚೆಯೇ ನೀವು ಈ ಒಂದು ಸ್ಟಾಕಲ್ಲಿ ನೀವು ಬೇಕಿದ್ದರೆ ಎಂಟ್ರ್ ಆಗ್ಬೋದು ಇಲ್ಲ ಯಾವಾಗ ಈ ಒಂದು ಸ್ಟಾಕು ಈ ಒಂದು ಲೆವೆಲ್ನ ಬ್ರೇಕ್ ಮಾಡುತ್ತೆ ಕಂಪ್ಲೀಟಾಗಿ ಅವಾಗ ಬೇಕಿದ್ರೆ ನೀವು ಈ ಒಂದು ಸ್ಟಾಕಲ್ಲಿ ನೀವು ಕಂಪ್ಲೀಟ್ ಬ್ರೇಕ್ ಆದ ಮೇಲೂ ಕೂಡ ನೀವು ಈ ಒಂದು ಸ್ಟಾಕಲ್ಲಿ ಎಂಟ್ರ್ ಆಗ್ಬೋದು ನೆಕ್ಸ್ಟ್ ವೀಕ್ಷಕರೇ ನೀವೇನಾದರೂ ಈ ಒಂದು ಸ್ಟಾಕ್ನ ಬೈ ಮಾಡಿದರೆ ಇದು ವೀಕ್ಲಿ ಚಾರ್ಟ್ ಆಗಿರೋದ್ರಿಂದ ನಾವು ಈ ಒಂದು ಸ್ಟಾಕ್ ಹತ್ರ ಮೀಡಿಯಮ್ ಟು ಲಾಂಗ್ ಟರ್ಮ್ ಮೂಮೆಂಟ್ನ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವೇನಾದರೂ ಈ ಒಂದು ಸ್ಟಾಕ್ನ ಬೈ ಮಾಡಿದರೆ ಸ್ಟಾಪ್ ಲಾಸ್ ಬಂದುಬಿಟ್ಟು ಐದುನೂರ ತೊಂಬತ್ತ್ಮೂರ ಅಥವಾ ಐದುನೂರ ತೊಂಬತ್ತೈದು ಲೆವೆಲ್ ನಮಗೆ ಸ್ಟಾಪ್ ಲಾಸ್ ಥರ ಆ್ಯಕ್ಟ್ ಆಗುತ್ತೆ ನಾವು ಟಾರ್ಗೆಟ್ ಆಗಿ ಈ ಒಂದು ಸ್ಟಾಕ್ ಹತ್ರ ಮೀಡಿಯಂ ಟು ಲಾಂಗ್ ಟರ್ಮಲ್ಲಿ ಅಪ್ ಟು ಎಂಟುನೂರ ಎಂಬತ್ತರವರೆಗೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇದು ಶಾಪರ್ ಸ್ಟಾಪ್ ನಾವು ನಾವಿಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಈ ಒಂದು ಸ್ಟಾಕು ಇವತ್ತಿನ ದಿನ ಮಲ್ಟಿ ಇಯರ್ ಬ್ರೇಕೌಟ್ ಹತ್ತಿರ ಇದೆ ನೆಕ್ಸ್ಟ್ ಸ್ಟಾಕ್ ವೀಕ್ಷಕರೇ ನಮ್ಮ ಒಂದು ವಾಚ್ ಲಿಸ್ಟಲ್ಲಿರೋದು ಓರಿಯೆಂಟಲ್ ಹೋಟೆಲ್ಸು ಈ ಒಂದು ಸ್ಟಾಕು ಈಗಾಗಲೇ ಬ್ರೇಕೌಟ್ ಇದರಲ್ಲಿ ಆಗಿದೆ ಮತ್ತು ಈ ಒಂದು ಸ್ಟಾಕು ಇವಾಗ ಮತ್ತೆ ಸಪೋರ್ಟ್ ಹತ್ರ ಬಂದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಒಂದು ಸ್ಟಾಕು ಹೈ ಬಂದ್ಬಿಟ್ಟು ಅರವತ್ತೆಂಟು ರೂಪಾಯಿ ನಲವತ್ತೈದು ರೂಪಾಯ್ಸಿದು ಹೈ ಮಾಡಿತ್ತು ಅದಾದಮೇಲೆ ಆ ಒಂದು ಫಾಲನ್ನು ನಾವು ನೋಡಿದ್ವಿ ಆಗಿ ಮತ್ತು ಈ ಒಂದು ಸ್ಟಾಕು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲಲ್ಲಿ ಈ ಒಂದು ಲೆವೆಲ್ನ ಬ್ರೇಕ್ ಮಾಡೋದಕ್ಕಿದು ಟ್ರೈ ಮಾಡಿತು ಆಗಲಿಲ್ಲ ಮತ್ತು ಇಲ್ಲಿ ರಿವರ್ಸ್ ಆಯಿತು ಈ ಒಂದು ಸ್ಟಾಕು ಮತ್ತೆ ಇದು ಆಗಸ್ಟಲ್ಲಿ ಈ ಒಂದು ಲೆವೆಲ್ನ ಇದು ಕಂಪ್ಲೀಟಾಗಿ ಬ್ರೇಕ್ ಮಾಡಿದೆ ವಿತ್ ಒಂದು ಗುಡ್ ವಾಲ್ಯೂಮಲ್ಲಿ ನಾವು ನೋಡ್ಬೋದು ರೀಸೆಂಟಾಗಿ ಈ ಒಂದು ಸ್ಟಾಕಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಕಂಟಿನ್ಯೂಯಸ್ ಆಗಿ ಆಗ್ತಾಯಿದೆ ಇವತ್ತಿನ ದಿನ ಈ ಒಂದು ಸ್ಟಾಕ್ ಬಂದುಬಿಟ್ಟು ಈ ಒಂದು ಸಪೋರ್ಟ್ ಹತ್ರ ಈ ಒಂದು ಸ್ಟಾಕು ಟ್ರೇಡ್ ಆಗ್ತಾಯಿದೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಇದರಲ್ಲಿ ನನ್ನ ಒಂದು ಪ್ಲ್ಯಾನ್ ಯಾವ ಥರ ಇರುತ್ತೆ ಅನ್ನೋದು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಈ ಒಂದು ಸ್ಟಾಕನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಮುಂದಿನ ವಾರಕ್ಕೆ ಈ ಒಂದು ಸ್ಟಾಕಲ್ಲಿ ನಿಮ್ಗೇನಾದರೂ ಒಂದು ಗ್ರೀನ್ ಕ್ಯಾಂಡ್ಲ್ ಏನಾದರೂ ಫಾರ್ಮ್ ಅಂತಂದರೆ ಈ ಒಂದು ಅರವತ್ತೆಂಟು ರೂಪಾಯಿ ಮೇಲೆ ನೀವು ಈ ಒಂದು ಸ್ಟಾಕನ್ನು ನೀವು ಬೈ ಮಾಡ್ಬೋದು ನೆಕ್ಸ್ಟ್ ಡೇನೇ ಸೊ ಯಾವಾಗ ಈ ಒಂದು ಸ್ಟಾಕಲ್ಲಿ ಗ್ರೀನ್ ಕ್ಯಾಂಡ್ಲ್ ಏನಾದರೂ ಫಾರ್ಮ್ ಆಯ್ತಪ್ಪ ಅಂತಂದರೆ ನೀವು ನೆಕ್ಸ್ಟ್ ಈ ಒಂದು ಸ್ಟಾಕನ್ನ ನೀವು ಬೈ ಮಾಡ್ಬೋದು ಈ ಒಂದು ಸ್ಟಾಕಲ್ಲಿ ನೀವು ಶಾರ್ಟ್ ಟರ್ಮ್ಗೆ ನೀವು ಈ ಒಂದು ಸ್ಟಾಕ್ನ ಇದ್ದರೆ ನಿಮ್ಮ ಒಂದು ಸ್ಟಾಪ್ ಸ್ಟಾಪ್ಲಾಸ್ ಬಂದುಬಿಟ್ಟು ಅರವತ್ತೆರಡು ರೂಪಾಯಿ ನಿಮ್ಮದು ಸ್ಟಾಪ್ ಲಾಸ್ ಆಗಿರುತ್ತೆ ಯಾವಾಗ ಈ ಒಂದು ಸ್ಟಾಕು ಅರವತ್ತೆರಡು ರೂಪಾಯಿಗಿಂತ ಕೆಳಗಡೆ ಇದು ಕ್ಲೋಸ್ ಆಗುತ್ತೆ ಆವಾಗ ನೀವು ಕಂಪ್ಲೀಟಾಗಿ ಈ ಒಂದು ಸ್ಟಾಕಿಂದ ಎಕ್ಸಿಟ್ ಆಗಬೇಕಾಗತ್ತೆ ಈ ಥರದ ಒಂದು ಪ್ಲ್ಯಾನು ನಿಮ್ಮ ಮುಂದೆ ಇರಲಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ನಾಳೆ ದಿನ ನೀವೇನಾದರೂ ಈ ಒಂದು ಸ್ಟಾಕ್ನ ಬೈ ಮಾಡಿದರೆ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆದಮೇಲೆ ನಮ್ಮದು ಫಸ್ಟು ಟಾರ್ಗೆಟ್ ಬಂದ್ಬಿಟ್ಟು ಇದು ಹೈ ಏನು ಮಾಡಿದೆ ಇದು ನಮ್ಮದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಸೊ ಎಪ್ಪತ್ತಾರು ರೂಪಾಯಿ ನಮ್ಮದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಈ ಒಂದು ಸ್ಟಾಕಲ್ಲಿ ಸೊ ಎರಡನೇ ಟಾರ್ಗೆಟಾಗಿ ನಾವು ಅಪ್ ಟು ಏಯ್ಟಿ ಫೋರ್ ರುಪೀಸ್ವರೆಗೂ ಕೂಡ ನಾವು ಈ ಒಂದು ಸ್ಟಾಕಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾನು ಈ ಒಂದು ಚಾರ್ಟಲ್ಲಿ ಲಾಸು ಫಸ್ಟ್ ಟಾರ್ಗೆಟ್ ಮತ್ತು ಸೆಕೆಂಡ್ ಟಾರ್ಗೆಟ್ ಎಲ್ಲವನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಮತ್ತು ಯಾವ ಥರ ನೀವು ಬೈ ಮಾಡಬೇಕು ಅನ್ನೋದು ಕೂಡ ನಾನು ಈ ಒಂದು ಸ್ಟಾಕಲ್ಲಿ ಹೇಳಿದ್ದೀನಿ ನೆಕ್ಸ್ಟ್ ವೀಕ್ಷಕರೇ ನಮ್ಮ ಒಂದು ವಾಚ್ ಲಿಸ್ಟಲ್ಲಿರೋದು ಐ ಎಲ್ ಗ್ಲಾಸ್ ಲಿಮಿಟೆಡ್ ಈ ಒಂದು ಸ್ಟಾಕಲ್ಲೂ ಕೂಡ ನಾವೊಂದು ಮಲ್ಟಿ ಇಯರ್ ಬ್ರೇಕೌಟ್ ಅನ್ನೋದು ನಾವು ಇವಾಗ ನೋಡ್ತಾ ಇದ್ದೀವಿ ನೀವೇನು ನೋಡ್ತಾ ಇದ್ದೀರಾ ಇದು ಡೈಲಿ ಕ್ಯಾಂಡಲ್ಸ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ಸ್ಟಾಕಲ್ಲಿ ನಾವು ವೀಕ್ಲಿ ಶಿಫ್ಟ್ ಮಾಡಿದಾಗ ನಮ್ಗೊಂದು ಸ್ವಲ್ಪ ಕಡಿಮೆ ಕ್ಯಾಂಡಲ್ಸ್ಗಳು ಸಿಗ್ತವೆ ನಿಮ್ಗೊಂದು ಸ್ವಲ್ಪ ಕ್ಲಿಯರ್ ಐಡಿಯಾ ಅನ್ನೋದು ಬರುತ್ತೆ ಇಲ್ಲಿ ಸೊ ಇವತ್ತಿನ ದಿನ ಈ ಒಂದು ಸ್ಟಾಕಲ್ಲಿ ನಮಗೊಂದು ಗುಡ್ ವಾಲ್ಯೂಮ್ ಜೊತೆ ಒಂದು ಬ್ರೇಕ್ಔಟ್ ಅನ್ನೋದು ಈ ಒಂದು ಸ್ಟಾಕಲ್ಲಿ ಆಗಿದೆ ನೀವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಸ್ಟಾಕು ಈ ಒಂದು ಲೆವೆಲ್ನ ಇದು ಹೈ ಮಾಡಿ ಆಮೇಲೆ ಇಲ್ಲಿ ಒಂದು ಕೆಳಗಡೆ ಬಂತು ಆಮೇಲೆ ಇಲ್ಲಿ ಮತ್ತೆ ಈ ಒಂದು ಲೆವೆಲ್ನ ಬ್ರೇಕ್ ಮಾಡಿತ್ತು ಮತ್ತೆ ಸಸ್ಟೈನ್ ಆಗಲಿಲ್ಲ ಮತ್ತಿಲ್ಲಿ ಕೆಳಗಡೆ ಬಂದು ಒಂದು ದೊಡ್ಡ ಫಾಲನ್ನು ನಾವು ನೋಡಿದ್ವಿ ಮತ್ತು ಆ ಒಂದು ಲೆವೆಲ್ನ ಈ ಒಂದು ಸ್ಟಾಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಟ್ರೈ ಮಾಡಿತು ಮತ್ತೆ ಆಗಲಿಲ್ಲ ಮತ್ತಿಲ್ಲಿ ಕೆಳಗಡೆ ಬಂತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಸ್ಟಾಕು ಟೂ ಟೈಮ್ಸ್ ಈ ಒಂದು ಲೆವೆಲ್ನ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡಿತು ಇಲ್ಲೂ ಕೂಡ ಆಗಿಲ್ಲ ಸೊ ಇವಾಗ ಫೈನಲಿ ಆಗಸ್ಟ್ ಮಂತಲ್ಲಿ ಈ ಒಂದು ಸ್ಟಾಕು ಕಂಪ್ಲೀಟಾಗಿ ಇದನ್ನ ಬ್ರೇಕ್ ಮಾಡಿದೆ ಇವತ್ತಿನ ದಿನ ಈ ಒಂದು ಸ್ಟಾಕಲ್ಲಿ ಕಂಪ್ಲೀಟ್ ಬ್ರೇಕೌಟ್ ಅನ್ನೋದು ಈ ಒಂದು ಸ್ಟಾಕಲ್ಲಿ ಆಗಿದೆ ನಾವು ಈ ಒಂದು ಸ್ಟಾಕ್ದು ರೆಸಿಸ್ಟೆನ್ಸ್ ನಾವು ನೋಡ್ತಾ ಬಂದಾಗ ಐವತ್ತು ರೂಪಾಯಿಲಿಂದ ಐವತ್ತೆರಡು ರೂಪಾಯಿ ನಮಗೆ ಮೇನ್ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾಯಿತ್ತು ಈ ಒಂದು ಸ್ಟಾಕಲ್ಲಿ ಈ ಒಂದು ರೇಂಜು ಸೊ ಒಂದು ಮಲ್ಟಿ ಇಯರ್ ಬ್ರೇಕೌಟ್ ಅನ್ನೋದು ನಾವು ಈ ಒಂದು ಸ್ಟಾಕಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿನ ಈ ಒಂದು ಸ್ಟಾಕ್ ಬಂದ್ಬಿಟ್ಟು ಐವತ್ತೈದು ರೂಪಾಯಿ ಇದು ಟ್ರೇಡ್ ಆಗ್ತಾ ಇದೆ ಸೊ ಈ ಒಂದು ಸ್ಟಾಕ್ನು ಕೂಡ ನಿಮ್ಮ ಒಂದು ವಾಚ್ ಲಿಸ್ಟ್ಗೆ ನೀವು ಆ್ಯಡ್ ಮಾಡ್ಬೋದು ಮತ್ತು ನೀವು ಬೈ ಮಾಡಂಗಿತ್ತಪ್ಪ ಅಂದರೆ ಬೈ ಮಾಡ್ಬೋದು ನೀವೇನಾದರೂ ಈ ಒಂದು ಸ್ಟಾಕನ್ನ ಬೈ ಮಾಡಿದರೆ ನಿಮ್ಮ ಒಂದು ಸ್ಟಾಪ್ ಲಾಸ್ ಬಂದುಬಿಟ್ಟು ಈ ಒಂದು ಸ್ಟಾಕಲ್ಲಿ ಫಾರ್ಟಿ ರುಪೀಸು ತರ್ಟಿ ಪೈಸೆ ನಿಮ್ಮದು ಸ್ಟಾಪ್ ಲಾಸ್ ಆಗಿರುತ್ತೆ ಐವತ್ತೈದು ರೂಪಾಯದಲ್ಲಿ ಈ ಒಂದು ಸ್ಟಾಕು ಟ್ರೇಡ್ ಆಗ್ತಾ ಇದೆ ಇದು ಬಂದ್ಬಿಟ್ಟು ಮೀಡಿಯಮ್ ಟು ಲಾಂಗ್ ಟರ್ಮ್ವರೆಗೆ ನೀವು ಈ ಒಂದು ಸ್ಟಾಕ್ನ ನೀವು ವಾಚ್ ಮಾಡ್ಬೋದು ಸೊ ನೀವೇನಾದರೂ ಈ ಒಂದು ಸ್ಟಾಕನ್ನ ಬೈ ಮಾಡಿದರೆ ನಮ್ಮದು ಫಸ್ಟ್ ಟಾರ್ಗೆಟಾಗಿ ನೀವು ಎಪ್ಪತ್ತೇಳು ರೂಪಾಯಿ ನೀವು ಕನ್ಸಿಡರ್ ಮಾಡ್ಬೋದು ಸೊ ಎರಡನೇ ಟಾರ್ಗೆಟ್ ಬಂದ್ಬಿಟ್ಟು ಈ ಒಂದು ಸ್ಟಾಕಲ್ಲಿ ಎಂಬತ್ತಾರು ರೂಪಾಯಿ ಆಗಿರುತ್ತೆ ಸೊ ಇವತ್ತಿನ ದಿನ ನಾವು ಟೋಟಲ್ ಇದನ್ನು ಸೇರಿಸ್ಕೊಂಡು ನಾವು ಮೂರು ಮಲ್ಟಿ ಇಯರ್ ಸ್ಟಾಕ್ಸ್ ಸ್ಟಾಕ್ಸ್ಗಳನ್ನು ನಾವು ಇವತ್ತಿನ ದಿನ ಸ್ಟಡಿ ಮಾಡಿದ್ದೀವಿ ನೆಕ್ಸ್ಟ್ ವೀಕ್ಷಕರೇ ನಮ್ಮ ಒಂದು ವಾಚ್ ಅಲ್ಲಿ ಇರ್ತಕ್ಕಂಥ ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಎಮ್ ಟಾರ್ ಟೆಕ್ನಾಲಜಿಸು ಈ ಒಂದು ಸ್ಟಾಕು ಒಂದು ನೂರ ನಲವತ್ತು ಲೆವೆಲ್ನ ಹಿಂದೆ ಇದು ಹೈನ ಇಲ್ಲಿ ಕ್ರಿಯೇಟ್ ಮಾಡಿತ್ತು ಮತ್ತು ಮಲ್ಟಿಪಲ್ ಟೈಮ್ ಈ ಒಂದು ಲೆವೆಲ್ ಹತ್ರ ಇದು ಟ್ರೇಡ್ ಮಾಡಿತ್ತು ಮತ್ತೆ ಇದನ್ನ ಲೆವೆಲ್ನ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತಿಲ್ಲ ಆಗಲಿಲ್ಲ ಸೊ ಯಾವಾಗ ಈ ಒಂದು ಲೆವೆಲ್ನ ಬ್ರೇಕ್ ಮಾಡಿತ್ತು ಆವಾಗ ಈ ಒಂದು ಲೆವೆಲ್ ಇದು ಸಪೋರ್ಟ್ ಥರ ಆ್ಯಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಒಂದು ಒಳ್ಳೆ ಮೂಮೆಂಟ್ ಕೂಡ ನಾವು ನೋಡಿದ್ವಿ ನೆಕ್ಸ್ಟು ಯಾವಾಗ ಈ ಒಂದು ಲೆವೆಲ್ನ ಮತ್ತೆ ಇಲ್ಲಿ ಮೇದಲ್ಲಿ ಈ ಒಂದು ಲೆವೆಲ್ನ ಬ್ರೇಕ್ ಮಾಡಿತ್ತು ಮತ್ತು ಇದೇ ಒಂದು ಲೆವೆಲ್ ಹತ್ರನೇ ಈ ಒಂದು ಸ್ಟಾಕು ಟ್ರೈ ಮಾಡಿತ್ತು ಬ್ರೇಕ್ ಮಾಡೋದಕ್ಕೆ ಆಗಲಿಲ್ಲ ಮತ್ತು ಒಂದು ಸ್ವಲ್ಪ ಫಾಲ್ನ ನಾವು ನೋಡಿದ್ವಿ ಸೊ ಇವತ್ತಿನ ದಿನ ಈ ಒಂದು ಸ್ಟಾಕು ಈ ಒಂದು ನೂರ ನಲವತ್ತನ್ನ ಕಂಪ್ಲೀಟಾಗಿ ಬ್ರೇಕ್ ಮಾಡಿ ಈ ಒಂದು ಸ್ಟಾಕು ಟ್ರೇಡ್ ಆಗ್ತಾಯಿದೆ ಮುಂದಿನ ವಾರಕ್ಕೆ ನೀವು ಈ ಒಂದು ಸ್ಟಾಕನ್ನು ನೀವು ಬೈ ಮಾಡ್ಬೋದು ನೀವೇನಾದರೂ ಬೈ ಮಾಡಿದರೆ ನಿಮ್ಮ ಒಂದು ಸ್ಟಾಪ್ ಸ್ಟಾಪ್ಲಾಸು ಶಾರ್ಟ್ ಟರ್ಮ್ಗೆ ಹದಿಮೂರು ನೂರ ತೊಂಬತ್ತೊಂದು ನಿಮ್ಮ ಒಂದು ಸ್ಟಾಪ್ಲಾಸ್ ಆಗಿರಲಿ ಅದು ಬಂದುಬಿಟ್ಟು ಈ ಒಂದು ಸ್ಟಾಕು ರೀಸೆಂಟಾಗಿ ಫಾರ್ಮ್ ಮಾಡಿರ್ತಕ್ಕಂಥ ಸಪೋರ್ಟ್ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ನೀವೇನಾದರೂ ಈ ಒಂದು ಸ್ಟಾಕನ್ನ ಬೈ ಮಾಡಿದರೆ ಫಸ್ಟು ಟಾರ್ಗೆಟಾಗಿ ನೀವು ಈ ಒಂದು ಸ್ಟಾಕಲ್ಲಿ ಹದಿನೆಂಟುನೂರ ಇಪ್ಪತ್ತೊಂದು ನಮಗೆ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಟಾರ್ಗೆಟಾಗಿ ನಾವು ಎರಡು ಸಾವಿರದ ಒನ್ನೂರ ನಲ್ವತ್ತೈದು ರೂಪಾಯಿ ನಮ್ಮದು ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಆಗಿರುತ್ತೆ ಈ ಒಂದು ಸ್ಟಾಕಲ್ಲಿ ನೆಕ್ಸ್ಟು ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ನಮ್ಮದು ಮೂರನೇ ಟಾರ್ಗೆಟ್ ಆಗಿರುತ್ತೆ ಅದಾದಮೇಲೆ ಈ ಒಂದು ಸ್ಟಾಕು ಇದರ ಒಂದು ಹೈನ ಬ್ರೇಕ್ ಮಾಡದಕ್ಕಿದ್ದು ಟ್ರೈ ಮಾಡುತ್ತೆ ಇದು ಎಮ್ ಟಾರ್ ಟೆಕ್ನಾಲಜೀಸ್ದು ಸ್ಟಾಕ್ನ ನಾನು ನಿಮಗೆ ಇಲ್ಲಿ ಶೇರ್ ಮಾಡಿದ್ದೀನಿ ಟಾರ್ಗೆಟು ಮತ್ತು ಸ್ಟಾಪ್ಲಾಸ್ನೂ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಈ ಒಂದು ವೀಡಿಯೋದಲ್ಲಿ ಸೊ ನೆಕ್ಸ್ಟ್ ವೀಕ್ಷಕರೇ ನಮ್ಮ ಒಂದು ವಾಚ್ ಲಿಸ್ಟಲ್ಲಿ ಇರ್ತಕ್ಕಂಥ ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಕೆ ಪಿ ಐ ಟಿ ಟೆಕ್ನಾಲಜೀಸು ಈ ಒಂದು ಸ್ಟಾಕ್ದು ಚಾರ್ಟ್ ಕೂಡ ನಾನು ನಿಮಗೆ ಇಲ್ಲಿ ಶೇರ್ ಇದ್ದೀನಿ ಡೈಲಿ ಚಾರ್ಟ್ನ ಈ ಒಂದು ಕೆಳಗಡೆ ಟ್ರೆಂಡ್ ಲೈನ್ ಇದು ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾಯಿದೆ ಈ ಒಂದು ಸ್ಟಾಕ್ಗೆ ಈ ಒಂದು ಸ್ಟಾಕ್ ಇವತ್ತಿನ ದಿನ ಆಲ್ಮೋಸ್ಟ್ ಇದು ಈ ಒಂದು ರೆಸಿಸ್ಟೆನ್ಸ್ ಹತ್ರ ಇದೆ ನಾಳೆ ದಿನ ಇದೇನಾದರೂ ಈ ಒಂದು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿತಪ್ಪ ಅಂತಂದರೆ ನೀವು ಈ ಒಂದು ಸ್ಟಾಕಲ್ಲಿ ನೀವು ಬೈ ಮಾಡ್ಬೋದು ಸೊ ಸ್ಟಾಪ್ಲಾಸ್ ಬಂದುಬಿಟ್ಟು ನೀವು ಈ ಒಂದು ಸ್ಟಾಕಲ್ಲಿ ಐದುನೂರ ಇಪ್ಪತ್ತು ರೂಪಾಯಿ ನಿಮ್ಮದು ಸ್ಟಾಪ್ಲಾಸ್ ಆಗಿರುತ್ತೆ ಇವತ್ತಿನ ದಿನ ಈ ಒಂದು ಸ್ಟಾಕ್ ಬಂದ್ಬಿಟ್ಟು ಐದುನೂರ ಅರವತ್ತೊಂಬತ್ತು ರೂಪಾಯಲ್ಲಿ ಇದು ಟ್ರೇಡ್ ಆಗ್ತಾ ಇದೆ ಐನೂರ ಎಪ್ಪತ್ತೈದು ಲೆವೆಲ್ ಏನಿದೆಯಲ್ಲ ಇದು ಮೇಜರ್ ರೆಸಿಸ್ಟೆನ್ಸ್ ಥರ ಇದು ಆ್ಯಕ್ಟ್ ಆಗುತ್ತೆ ಯಾವಾಗ ಈ ಒಂದು ಸ್ಟಾಕು ಐದುನೂರ ಎಪ್ಪತ್ತೈದು ರೂಪಾಯಿ ಲೆವೆಲ್ ಮೇಲೆ ಟ್ರೇಡ್ ಆಗುತ್ತೆ ಆವಾಗ ನಾವು ಒಂದು ಒಳ್ಳೆಯ ಮೂಮೆಂಟ್ನ ನಾವು ನೋಡ್ಬೋದು ಸೊ ನಾನು ಮುಂಚೆನೇ ಹೇಳಿದಾಗೆ ಇದು ಆಲ್ಮೋಸ್ಟ್ ಇವಾಗ ಬ್ರೇಕೌಟ್ ಹತ್ರನೇ ಇದೆ ರಿಸ್ಕ್ ಟೇಕರ್ಸು ಈ ಒಂದು ಸ್ಟಾಕ್ನ ನೀವು ಬೇಕಿದ್ರೆ ಮುಂಚೆನೇ ಬೈ ಮಾಡ್ಬೋದು ಸೊ ಲಾಸ್ ಬಂದುಬಿಟ್ಟು ಐದುನೂರ ಇಪ್ಪತ್ತು ರೂಪಾಯಿ ನಿಮ್ಮದು ಸ್ಟಾಪ್ಲಾಸ್ ಆಗಿರುತ್ತೆ ಈ ಒಂದು ಸ್ಟಾಕಲ್ಲಿ ಸೊ ಫಸ್ಟ್ ಟಾರ್ಗೆಟಾಗಿ ನಾವು ಈ ಒಂದು ಸ್ಟಾಕಲ್ಲಿ ಆರುನೂರ ಮೂವತ್ತೈದು ರೂಪಾಯಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆರುನೂರ ಮೂವತ್ತೈದು ಆರುನೂರ ಮೂವತ್ತಾರು ಸೊ ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು ಏಳ್ನೂರ ನಲ್ವತ್ತು ರೂಪಾಯಿ ನಮ್ಮದು ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ ಸೊ ಥರ್ಡ್ ಟಾರ್ಗೆಟ್ ಬಂದುಬಿಟ್ಟು ಈ ಒಂದು ಸ್ಟಾಕ್ದು ಆಲ್ ಟೈಮ್ ಹೈ ಏನಿದೆಯಲ್ಲ ಇದು ನಮ್ಮದು ಮೂರನೇ ಟಾರ್ಗೆಟ್ ಆಗಿರುತ್ತೆ ಈ ಒಂದು ಸ್ಟಾಕಲ್ಲಿ ಎಂಟುನೂರು ರೂಪಾಯಿ ಸೊ ಇದು ವೀಕ್ಷಕರೇ ಇವತ್ತಿನ ದಿನ ಕೆ ಪಿ ಐ ಟಿ ಟೆಕ್ನಾಲಜೀಸ್ದು ಚಾರ್ಟು ಹಾಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ಸು ಕೂಡ ನಾನು ನಿಮಗಿಲ್ಲಿ ಶೇರ್ ಮಾಡಿದ್ದೀನಿ ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಮುಂದಿನ ವಾರಕ್ಕೆ ಯಾವೆಲ್ಲ ಸ್ಟಾಕ್ಸ್ಗಳನ್ನು ನೀವು ನಿಮ್ಮ ಒಂದು ವಾಚ್ ಲಿಸ್ಟಲ್ಲಿ ನೀವು ಆ್ಯಡ್ ಮಾಡ್ಬೋದು ಮತ್ತು ಯಾವ ಸ್ಟಾಕ್ಸ್ಗಳಲ್ಲಿ ನೀವು ಯಾವ ಥರದ ಪ್ಲ್ಯಾನ್ ಮಾಡ್ಕೋಬೋದು ಅನ್ನೋದು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತೇಳಿ ನಾನು ಅನ್ಕೊತಾ ಇದ್ದೀನಿ ಉಪಯುಕ್ತವಾಗಿದ್ದರೆ ವಿಡಿಯೋನ ನೀವಿನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು